ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನ ಅವರ ವಿರೋಧಿಗಳು ಸಹ ಮೆಚ್ಚಿ ತಲೆದೂಗುತ್ತಾರೆ. ಹೆಚ್ಚು ಕಡಿಮೆ ವಿಶ್ವದ ಎಲ್ಲಾ ಅಭಿವೃದ್ಧಿ ಹೊಂದಿದ ಬಲಾಢ್ಯ ರಾಷ್ಟ್ರಗಳಲ್ಲದೆ ಹಿಂದುಳಿದ ಹಾಗೂ ಅಭಿವೃದ್ಧಿಶೀಲ ದೇಶಗಳ ನಡುವಿನಲ್ಲಿ ಭಾರತದ ರಾಜತಾಂತ್ರಿಕ ಪ್ರಭಾವ ವಲಯವು ಇಂದು ಗಣನೀಯ ಸ್ಥಾನಕ್ಕೆ ಏರಿದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಮಾತುಗಳಿಗೆ ಗಮನ ಸಾಧ್ಯವಾಗುತ್ತಿರುವುದರ ಹಿಂದೆ ಹಲವಾರು ರಾಜತಾಂತ್ರಿಕ ಅಧಿಕಾರಿಗಳ ಪಾತ್ರವಿದೆ. ಹೀಗೆ ನಮ್ಮ ಇಂದಿನ ಬದಲಾವಣೆಯ ಪರ್ವಕಾಲದಲ್ಲಿ ನಮ್ಮ ದೇಶವು ಜಾಗತಿಕ ಮನ್ನಣೆಗೆ ಪಾತ್ರವಾಗುವುದರ ಹಿಂದೆ ಮತ್ತೊಬ್ಬ ಮಹಾನ್ ರಾಜತಾಂತ್ರಿಕ ಮುತ್ಸದ್ದಿಯ ಶ್ರಮವನ್ನ ನಾವಿಲ್ಲಿ ಗಮನಿಸಬೇಕಿದೆ. ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿ ವಲಯದಲ್ಲಿ ಅಪರಿಮಿತ ಅನುಭವ ಹೊಂದಿ ನಮ್ಮ ದೇಶದ ವ್ಯಾವಹಾರಿಕ ಸಂಬಂಧಗಳನ್ನು ಜಗತ್ತಿನ ಇತರ ದೇಶಗಳೊಂದಿಗೆ ವೃದ್ಧಿಸಿಕೊಳ್ಳುವಲ್ಲಿ ಈ ವ್ಯಕ್ತಿಯ ಪಾತ್ರವು ಬಹಳ ಮಹತ್ವದ್ದಾಗಿದೆ. ಪ್ರಸ್ತುತದಲ್ಲಿ ಅವರು ಮೋದಿ ಸಂಪುಟದಲ್ಲಿ ವಿದೇಶಾಂಗ ಸಚಿವರ ಸ್ಥಾನವನ್ನು ಅಲಂಕರಿಸಿರುವುದಲ್ಲದೆ ನಮ್ಮ ಖಾತೆಯನ್ನು ಅತ್ಯಂತ ದಕ್ಷತೆಯಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಅವರೇ ಪದ್ಮಶ್ರೀ ಪುರಸ್ಕೃತ ಸುಬ್ರಹ್ಮಣ್ಯಂ ಜೈಶಂಕರ್. ಭಾರತೀಯ ನಾಗರಿಕ ಸೇವಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕೆ ಸುಬ್ರಹ್ಮಣ್ಯಂ ಅವರ ಪುತ್ರರಾದ ಜೈಶಂಕರ್ ಅವರು 1955ರ ಜನವರಿ 9ರಂದು ದೆಹಲಿಯಲ್ಲಿ ಜನಿಸಿದರು. ಅವರ ಸಹೋದರರಾದ ಸಂಜಯ್ ಸುಬ್ರಹ್ಮಣ್ಯಂ ಖ್ಯಾತ ಇತಿಹಾಸಕಾರರಾಗಿದ್ದರೆ ಮತ್ತೊಬ್ಬ ಸಹೋದರ ಎಸ್ ವಿಜಯ್ ಕುಮಾರ್ ಅವರು ಹಿರಿಯ ಐಎಎಸ್ ಅಧಿಕಾರಿಗಳು. ಹೀಗೆ ಒಂದು ಸುಶಿಕ್ಷಿತ ಸುಸಂಸ್ಕೃತ ತಮಿಳು ಕುಟುಂಬದಲ್ಲಿ ಜನಿಸಿದ ಜೈಶಂಕರ್ ತಮ್ಮ ನಡೆನುಡಿಗಳಲ್ಲಿ ಭಾರತೀಯ ಸಂಸ್ಕೃತಿಯ ನಿಜವಾದ ಪ್ರತಿನಿಧಿಯೇ ಹೌದು. ದೆಹಲಿಯಲ್ಲಿ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಎಂಎ ಪದವಿ ಮುಗಿಸಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನ ದೆಹಲಿಯ ಜೆಎನ್ಯುನಲ್ಲಿ ಪೂರೈಸಿದ ಜೈಶಂಕರ್ 1977ರಲ್ಲಿ ಭಾರತೀಯ ವಿದೇಶಾಂಗ ಸೇವಾ ಇಲಾಖೆಯಲ್ಲಿ ಭಾರತೀಯ ನಿಗಮದ ರಷ್ಯನ್ ಕಾರ್ಯದರ್ಶಿಯಾಗಿ ವೃತ್ತಿ ಪ್ರಾರಂಭಿಸಿದರು. ಅಮೆರಿಕದೊಂದಿಗಿನ ಅಣು ಇಂಧನ ಪೂರೈಕೆ ಕುರಿತಾದ ಬಿಕ್ಕಟ್ಟನ್ನು ಶಮನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಜೈಶಂಕರ್ ಅಂತಾರಾಷ್ಟ್ರೀಯ ವಲಯದಲ್ಲಿ ಭಾರತೀಯ ಶಾಂತಿ ಪಾಲನಾ ಪಡೆ ದೂತಾವಾಸ ಹಾಗೂ ರಾಷ್ಟ್ರದ ವಕ್ತಾರರಾಗಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಭಾರತೀಯ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನಿಭಾಯಿಸುವುದರಲ್ಲಿ ಇವರ ನೈಪುಣ್ಯವು ಮನನೀಯವಾಗಿದ್ದು ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ ಇವರು ಜಪಾನ್, ಪೂರ್ವ ಯುರೋಪ್, ಶ್ರೀಲಂಕಾ, ಜೆಕ್ ಗಣರಾಜ್ಯ ಮುಂತಾದ ದೇಶಗಳ ರಾಯಭಾರ ಕಚೇರಿಗಳಲ್ಲಿ ಡೆಪ್ಯೂಟಿ ಚೀಫ್ ಕಮಿಷನರ್ ಆಗಿ ದುಡಿದಿದ್ದಾರೆ. ಅಮೆರಿಕ ಭಾರತಗಳ ಪರಸ್ಪರ ವ್ಯಾವಹಾರಿಕ ಹಾಗೂ ಅಣು ಒಪ್ಪಂದಗಳ ಸಂಬಂಧ ಸುಧಾರಣಾ ಮಾತುಕತೆಗಳಲ್ಲಿ ಇವರು ವಹಿಸಿದ ಪಾತ್ರಕ್ಕಾಗಿ, ಸುನಾಮಿ ಪರಿಹಾರ ಕಾರ್ಯಾಚರಣೆಯಲ್ಲಿ ಇವರು ಪ್ರದರ್ಶಿಸಿದ ಕಾರ್ಯತತ್ಪರತೆಗಾಗಿ, ಜಪಾನ್ನೊಂದಿಗಿನ ನಮ್ಮ ಮಧುರ ಬಾಂಧವ್ಯಕ್ಕಾಗಿ ನಾವೆಲ್ಲ ಇಂದು ಅವರನ್ನು ಕೃತಜ್ಞತೆಯಿಂದ ನೆನೆಯಬೇಕು. ಅಂದ ಹಾಗೆ ಜೈಶಂಕರ್ ಅವರ ಪತ್ನಿ ಕ್ಯೋಕೋ ಮೂಲತಃ ಜಪಾನ್ನವರು. 1998ರಲ್ಲಿ ಭಾರತವು ನಡೆಸಿದ ಪೋಖ್ರಾನ್ ಅಣು ಪರೀಕ್ಷೆ ಕಾರಣದಿಂದ ನಮ್ಮ ಮೇಲೆ ಮುನಿಸಿಕೊಂಡಿದ್ದ ಜಪಾನ್ ದೇಶದ ಪ್ರಧಾನಿಯನ್ನು ಮನವೊಲಿಸಿದ್ದು ಇವರೇ. ಜೈಶಂಕರ್ ನಿರ್ವಹಿಸಿದ ಹುದ್ದೆಗಳ ವೈವಿಧ್ಯವು ಅಷ್ಟೇ ಆಸಕ್ತಿಕರವಾಗಿದೆ. ವಿದೇಶಾಂಗ ವ್ಯವಹಾರಗಳ ಪತ್ರಿಕಾ ಪ್ರತಿನಿಧಿ, ಹಿಂದಿನ ರಾಷ್ಟ್ರಪತಿಗಳಾಗಿದ್ದ ಶಂಕರ್ ದಯಾಳ್ ಶರ್ಮಾರವರ ಭಾಷಣ ಬರಹಗಾರ, ಕಾರ್ನೆಗಿ ಎಂಡೋಮೆಂಟ್ ಸಮಾವೇಶದಲ್ಲಿ ಭಾರತೀಯ ಪ್ರತಿನಿಧಿ ಇತ್ಯಾದಿ. ತಮ್ಮ ಇಲಾಖಾ ಸೇವೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತಾ ನಡೆದ ಸುಬ್ರಹ್ಮಣ್ಯಂ ಜೈಶಂಕರ್ 2007ರಲ್ಲಿ ಸಿಂಗಾಪುರಕ್ಕೆ ಭಾರತದ ಹೈಕಮಿಷನರ್ ಆಗಿ ನೇಮಕಗೊಳ್ಳುತ್ತಾರೆ. ನಂತರ 2010ರಲ್ಲಿ ಬಹುದೊಡ್ಡ ಸವಾಲು ಎಂದು ಕರೆಯಬಹುದಾದ ಚೀನಾ ವಿದೇಶಾಂಗ ರಾಯಭಾರಿಯ ಪದವಿಗೆ ಜೈಶಂಕರ್ ಅವರನ್ನು ಭಾರತ ಸರ್ಕಾರ ನಿಯುಕ್ತಿಗೊಳಿಸುತ್ತದೆ. ಈ ಜವಾಬ್ದಾರಿಯನ್ನು ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತೆ ನಿಭಾಯಿಸಿದ ಜೈಶಂಕರ್ ಇಂದು ಹಲವಾರು ಭಾರತ ಚೀನಾ ವ್ಯಾವಹಾರಿಕ ಒಪ್ಪಂದಗಳ ಹಿಂದಿನ ಸೂತ್ರಧಾರಿ ಎನಿಸಿದ್ದಾರೆ. ಭಾರತೀಯ ಸೇನಾಧಿಕಾರಿಗಳಿಗೆ ವೀಸಾ ನಿರಾಕರಿಸುತ್ತಿದ್ದ ಚೀನಾವನ್ನು ಮನವೊಲಿಸಿದ್ದು, ಚೀನಾ ಆಕ್ರಮಿತ ಅರುಣಾಚಲ್ ಪ್ರದೇಶ್ ಹಾಗೂ ಆಕ್ಸೈ ಚೀನ್ ಪ್ರಾಂತ್ಯಗಳನ್ನ ಭಾರತೀಯ ಭೂಭಾಗಕ್ಕೆ ಸೇರಿವೆ ಎಂದು ಮನವರಿಕೆ ಮಾಡಿಕೊಟ್ಟಿದ್ದು, ಮೊನ್ನೆಯಷ್ಟೇ ಲಡಾಖ್ ಪ್ರದೇಶದಲ್ಲಿ ಅಕ್ರಮವಾಗಿ ಬೀಡು ಬಿಟ್ಟಿದ್ದ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯವರಿಗೆ ಬಿಸಿ ಮುಟ್ಟಿಸಿದ್ದು, ಭಾರತ ಚೀನಾದ ಉಭಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಭಾರತದ ಹಲವಾರು ಕಂಪನಿಗಳಿಗೆ ಚೀನಾದಲ್ಲಿ ಹೂಡಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಅಲ್ಲದೆ, ಚೀನಾದ 30 ನಗರಗಳಲ್ಲಿ ಭಾರತದ ಸಂಸ್ಕೃತಿಯನ್ನ ಪರಿಚಯಿಸುವ ಕೇಂದ್ರಗಳನ್ನ ತೆರೆಸಿದ್ದು ಇವರ ಸಾಧನೆ. ಭಾರತದ ಪರವಾಗಿ ಚೀನಾದಲ್ಲಿ ಅತಿ ದೀರ್ಘಾವಧಿ ಕಾಲ ಅಂದರೆ 2009ರಿಂದ 2013ರವರೆಗೆ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿರುವುದು ಇವರ ಹೆಗ್ಗಳಿಕೆ. ಎಲ್ಲಾ ಭಿನ್ನಾಭಿಪ್ರಾಯ, ಆಂತರಿಕ ಹಗೆತನದ ಹೊರತಾಗಿಯೂ ಚೀನಾದೊಂದಿಗಿನ ನಮ್ಮ ಎಲ್ಲಾ ಆರ್ಥಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಕೊಂಡುಕೊಳ್ಳುವಿಕೆಯ ಹಿಂದೆ ಜೈಶಂಕರ್ ನಿರ್ವಹಿಸಿರುವ ಪಾತ್ರ ದೊಡ್ಡದಿದೆ. 2013ರಿಂದ ಅಮೆರಿಕಕ್ಕೆ ಭಾರತೀಯ ರಾಯಭಾರಿಯಾಗಿ ನಿಯುಕ್ತಿಗೊಂಡ ಜೈಶಂಕರ್ ಬರಾಕ್ ಒಬಾಮಾ ಮತ್ತು ಟ್ರಂಪ್ ಆಡಳಿತಾವಧಿಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೊರಕಿದ ಭಾರಿ ಅಮೆರಿಕನ್ ಬೆಂಬಲ ಹಾಗೂ ಅಭೂತಪೂರ್ವ ಸ್ವಾಗತದ ಕಾರಣೀಕರ್ತರು ಹೌದು. ಅಮೆರಿಕ ಅಧ್ಯಕ್ಷರ ಪ್ರಮಾಣ ವಚನ ಸಮಾರಂಭದಲ್ಲಿ ಆಹ್ವಾನಿತರಾಗುವ 6 ಪ್ರಮುಖ ರಾಯಭಾರಿಗಳ ಪೈಕಿ ಜೈಶಂಕರ್ ಕೂಡ ಒಬ್ಬರು. ಒಬಾಮಾ ಪದಗ್ರಹಣ ಸಮಾರಂಭದಲ್ಲಿ 2ನೇ ರಾಯಭಾರಿಯಾಗಿ ಭಾರತದ ಪರವಾಗಿ ಭಾಗವಹಿಸಿದ್ದರು.
2015 ನೇಪಾಳ ದೇಶವು ತೀವ್ರವಾದ ರಾಜಕೀಯ ಬಿಕ್ಕಟ್ಟು ಹಾಗೂ ಆರ್ಥಿಕ ಸಮಸ್ಯೆಗೆ ಸಿಲುಕಿದ್ದಾಗ ಮೋದಿ ಸರ್ಕಾರದಿಂದ ನೇಪಾಳಕ್ಕೆ ವಿದೇಶಾಂಗ ಕಾರ್ಯದರ್ಶಿಯಾಗಿ ಹೋದ ಜೈಶಂಕರ್ ಅವರು ಭಾರತದ ಸಹಕಾರದೊಂದಿಗೆ ನೇಪಾಳದ ಬಿಕ್ಕಟ್ಟನ್ನು ಪರಿಹರಿಸುವಲ್ಲಿ ತೋರಿದ ಜಾಣ್ಮೆಗೆ ನೇಪಾಳದ ಪರಿಣಿತರು ಇಂದಿಗೂ ಅವರನ್ನು ಒರಿಜಿನಲ್ ಪ್ಲಾನರ್ ಎಂದು ನೆನೆಯುತ್ತಾರೆ। सतत 38 ವರ್ಷಗಳ ತಮ್ಮ ಸುದೀರ್ಘ ಮುತ್ಸದ್ದಿತನದ ಸೇವಾವಧಿಯನ್ನ ಮುಗಿಸಿ ನಿವೃತ್ತಿಯ ಬಳಿಕ ಟಾಟಾ ಸನ್ಸ್ ಕಂಪನಿಯ ಜಾಗತಿಕ ಕಾರ್ಪೊರೇಟ್ ವ್ಯವಹಾರಗಳ ಅಧ್ಯಕ್ಷರಾಗಿ ನೇಮಕಗೊಂಡ ಜೈಶಂಕರ್ ಅವರಿಗೆ ಭಾರತ ಸರ್ಕಾರವು ತನ್ನ ಶ್ರೇಷ್ಠ ಸಾಧಕ ನಾಗರಿಕರಿಗೆ ನೀಡುವ ಪ್ರಶಸ್ತಿಯಾದ ಪದ್ಮಶ್ರೀ ಬಿರುದನ್ನು ನೀಡಿ ಗೌರವಿಸುತ್ತದೆ। ಇವರ ಕಾರ್ಯದಕ್ಷತೆಯನ್ನು ಮನಗಂಡ ಮೋದಿ ಸರ್ಕಾರವು 2019 ರಲ್ಲಿ ನಡೆದ ಚುನಾವಣೆಯಲ್ಲಿ ಗುಜರಾತ್ ರಾಜ್ಯಸಭೆಯಿಂದ ಇವರನ್ನು ಬಿಜೆಪಿ ಸಂಸದರನ್ನಾಗಿ ಚುನಾಯಿಸಿ ಭಾರತದ ಮತ್ತೋರ್ವ ಸಮರ್ಥ ವಿದೇಶಾಂಗ ಸಚಿವರಾಗಿದ್ದ ಸುಷ್ಮಾ ಸ್ವರಾಜ್ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ತೆರವಾದ ಸಚಿವ ಸ್ಥಾನಕ್ಕೆ ಜೈಶಂಕರ್ ಅವರನ್ನು ನಿಯೋಜಿಸುತ್ತದೆ। ಪ್ರಸ್ತುತ ಜೈಶಂಕರ್ ಅವರು ಮೋದಿ ಸರ್ಕಾರದ ವಿದೇಶಾಂಗ ಇಲಾಖೆಯ ಸಂಪುಟ ದರ್ಜೆ ಸಚಿವರಾಗಿದ್ದು ವಿದೇಶಾಂಗ ಮಂತ್ರಿ ಸ್ಥಾನಕ್ಕಿರಿದ ಮೊತ್ತಮೊದಲ ವಿದೇಶಾಂಗ ಕಾರ್ಯದರ್ಶಿ ಎನಿಸಿದ್ದಾರೆ। ಸಚಿವ ಜೈಶಂಕರ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೊಡನೆ ಕೂಡಿ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಆನ್ ಜಿಯೋಸ್ಪೇಷಿಯಲ್ ಕೋಆಪರೇಷನ್ ಪ್ರಸ್ತಾವನೆಯನ್ನ ಕುದುರುವಂತೆ ಮಾಡಿ ಅಮೆರಿಕದ ಉನ್ನತ ರಾಜತಾಂತ್ರಿಕ ಅಧಿಕಾರಿಗಳ ಸಹಿ ಪಡೆದಿದ್ದು ಈ ಒಪ್ಪಂದದಿಂದ ಭವಿಷ್ಯದಲ್ಲಿ ಭಾರತ ಹಾಗೂ ಅಮೆರಿಕ ನಡುವಣ ಉನ್ನತ ತಂತ್ರಜ್ಞಾನ ಸೂಕ್ಷ್ಮ ಸಂವೇದಿ ಮಾಹಿತಿಯ ವಿನಿಮಯ ಭೂಮಿ ಹಾಗೂ ಅಂತರಿಕ್ಷ ತಂತ್ರಜ್ಞಾನಗಳಲ್ಲಿ ಪರಸ್ಪರ ಸಹಯೋಗ ನೀಡುವಿಕೆಯಂತಹ ಮಹತ್ತರ ಬೆಳವಣಿಗೆಗೆ ನಾಂದಿಯಾಗಿದೆ। ಇದು ಭಾರತವನ್ನ ಆಂತರಿಕವಾಗಿ ಸುಭದ್ರತೆಯತ್ತ ಕೊಂಡೊಯ್ಯಲಿದೆ। ಈ ಕ್ರಮದಿಂದ ಈಗಾಗಲೇ ನಿದ್ದೆಗೆಟ್ಟಿರುವ ಚೀನಾ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಅಮೆರಿಕನ್ ಪ್ರತಿನಿಧಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ। ಇಂದಿನ ಭಾರತ ಅಮೆರಿಕ ನಡುವಣ ಎಲ್ಲಾ ಅಣು ನಾಗರಿಕ ಒಪ್ಪಂದಗಳ ಮಾತುಕತೆಯ ಹಿಂದೆ ಜೈಶಂಕರ್ ಅವರ ಮುತ್ಸದ್ದಿತನವಿದೆ। ಅಷ್ಟಕ್ಕೂ ಜೆಎನ್ಯುವಿನಲ್ಲಿ ಜೈಶಂಕರ್ ಪಿಎಚ್ಡಿ ಪಡೆದದ್ದು ಅಂತಾರಾಷ್ಟ್ರೀಯ ಅಣು ನೀತಿಗಳ ಅಧ್ಯಯನದ ಮೇಲೆಯೇ। ಸದಾ ಉತ್ಸಾಹದ ಚಿಲುಮೆಯಾಗಿದ್ದು ತಮಿಳು ಹಿಂದಿ ಇಂಗ್ಲಿಷ್ ಅಲ್ಲದೆ ರಷ್ಯನ್ ಜಪಾನೀಸ್ ಚೈನೀಸ್ ಹಂಗೇರಿಯನ್ ಭಾಷೆಗಳನ್ನು ಬಲ್ಲ ಸುಬ್ರಹ್ಮಣ್ಯಂ ಜೈಶಂಕರ್ ಅವರಿಗೆ ಇಬ್ಬರು ಪುತ್ರರು ಒಬ್ಬ ಪುತ್ರಿ ದೆಹಲಿಯಲ್ಲೇ ಇವರ ವಾಸ। ನಿಸ್ಸಂಶಯವಾಗಿ ಭಾರತ ಕಂಡಂತಹ ಶ್ರೇಷ್ಠ ವಿದೇಶಾಂಗ ರಾಜತಾಂತ್ರಿಕ ಅಧಿಕಾರಿಯಾಗಿರುವ ಸುಬ್ರಹ್ಮಣ್ಯಂ ಜೈಶಂಕರ್ ತಮ್ಮ ಉನ್ನತವಾದ ನಿಲುವು ಭಾರತೀಯ ಸಂಸ್ಕೃತಿಯ ಕುರಿತು ಒಬ್ಬ ರಾಯಭಾರಿಗೆ ಇರಬೇಕಾದ ಆಳವಾದ ಬದ್ಧತೆ ರಾಷ್ಟ್ರದ ಹಿತಾಸಕ್ತಿಗಳ ರಕ್ಷಣೆ ದೇಶದ ನಿಲುವುಗಳ ಬಗೆಗಿನ ದೃಢ ನಿರ್ಧಾರಗಳ ಮೂಲಕ ಭಾರತವನ್ನು ಇಂದು ವಿಶ್ವದ ಪ್ರಮುಖ ರಾಷ್ಟ್ರಗಳ ಸಾಲಿನಲ್ಲಿ ಗಣ್ಯವೆನಿಸುವಂತೆ ಮಾಡಿದ್ದಾರೆ।